ನ್ಯಾಯಾಧೀಶರಾದವರು ಕಣ್ಣು ಬಿಟ್ಟು ನೋಡಬೇಕು ಅಷ್ಟೇನೆ. ಇಷ್ಟೇ ನಾನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಇವತ್ತಿನ ಒಂದು ವಿಚಾರಕ್ಕೆ ಬಂದ್ಬಿಡೋಣ. ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳೇ ಬೇಡ, ಇದೆಲ್ಲ ಅವರವರ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇರತಕ್ಕಂಥದ್ದು, ಯಾರು ಕೂಡ ಈ ಹೋರಾಟಕ್ಕೆ ಹೋಗ್ಬೇಡಿ ಅಂತಕ್ಕಂಥ ದರ್ಶನ್ ಅವರ ಅಭಿಮಾನಿಗಳು ಫ್ಯಾನ್ ಪೇಜ್ಗಳಲ್ಲಿ ಮತ್ತೆ ಕೆಲವು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಈ ತರ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳಿ? ಸರಿ ಆಯ್ತು, ದರ್ಶನ್ ಅವ್ರ ಫ್ಯಾನ್ಸ್ ಆ ತರ ಹೇಳ್ತಿದ್ದಾರೆ ಅಂದಮೇಲೆ ಮತ್ತೆ ಯಾಕೆ ಸೀಕ್ರೆಟ್ ಆಗಿ ಮನೇಲಿ ಅವ್ರವ್ರ ಮನೇಲಿ ಕುತ್ಕೊಂಡು ಯಾಕೆ ರೆಕಾರ್ಡ್ ಮಾಡ್ಬಿಟ್ಟು ಅದನ್ನ ಪಬ್ಲಿಸಿಟಿ ಮಾಡ್ತಾರೆ ಬಾಸ್? ಡೈ ಹಾರ್ಡ್ ಫ್ಯಾನ್ಸ್ ಗ್ರೂಪ್ ಅಲ್ಲಿ ಎಲ್ಲ ಯಾಕೆ ಹಾಕ್ತಾರೆ ದರ್ಶನ್ ಅವ್ರ ಬಗ್ಗೆ? ಅಂದ್ರೆ ಅವ್ರು ಹೇಳ್ತಾ ಇರೋದು ನಮ್ಮ ಬಾಸ್ ಹೆಸರುಗಳನ್ನ ಹೇಳ್ಕೊಂಡು ಇಲ್ಲಿ ಬೇರೆಯವರು ಬೇಳೆ ಯಾಕೆ? ನಿಮ್ಮ ಹತ್ರ ಏನಾದ್ರು ದುಡ್ಡು ತಗೊಂಡಿದಾರ ಜಗದೀಶ್ ಸರ್ ಅವರು? ನಿಮ್ಮ ಹತ್ರ ಏನಾದ್ರು ದುಡ್ಡು ತಗೊಂಡಿದಾರ ಸರ್ ಬೇಳೆ ಬೇಯಿಸ್ಕೊಳಕ್ಕೆ? ದುಡ್ಡೇ ತಗೋಬೇಕಾಗಿಲ್ಲ ಮೇಡಮ್, ವಿಡಿಯೋ ಮಾಡಿದ್ರೆ ಸಾಕಾಗುತ್ತೆ. ಅಲ್ಲ ವಿಡಿಯೋ ಅವ್ರಿಗೆ ಏನ್ರಿ ಸಿಗುತ್ತೆ? ಅವ್ರಿಗೇನ್ ಸಿಗತ್ತೆ ಅವ್ರಿಗೆ? ನೋಡಿ ನಾನು ಅದ್ರ ಬಗ್ಗೆ ಹೇಳಕ್ಕಾಗಲ್ಲ. ನೋಡಿ ಸರ್, ಒಂದ್ ನಿಮಿಷ ಸರ್, ನಾನು ಒಬ್ಳೆ ಬಂದ್ರೂ ಪರವಾಗಿಲ್ಲ, ನಾನು ಒಬ್ಳೆ ಇಲ್ಲಿ ನಿಂತ್ಕೊಂಡು ಸತ್ಯಾಗ್ರಹ ಮಾಡಿದ್ರು ಪರವಾಗಿಲ್ಲ. ಇಲ್ಲಿ ಇಬ್ರು ಮೂರ್ ಜನ ಬೇಕು, 100 ಜನ ಬೇಕು, 50 ಜನ ಬೇಕು, 5000 ಜನ ಬೇಕು ಅಂತ ಏನು ಇಲ್ಲ ಸರ್. ಅಷ್ಟೇನೆ, ಇಲ್ಲಿ ನಾನು ಒಬ್ಳೆ ಇದ್ದೀನಿ ಅಷ್ಟು ಸಾಕು. ಇದು ಕ್ವೆಶ್ಚನ್ ಮಾರ್ಕ್ ಆಗಿದೆ ನನ್ನ ಮೈಂಡಲ್ಲೂ, ಕ್ವೆಶ್ಚನ್ ಮಾರ್ಕ್ ಆಗಿದೆ. ಇವ್ರ 3 ಜನಕ್ಕೆ ಬೇಲ್ ಆಗಿದೆಯಲ್ಲ, ಇವ್ರಿಗೆ ಯಾಕೆ ಇನ್ನ ಆಗಿಲ್ಲ? ಅಂಡ್ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡೋ ಅಂತ ಕಾರಣ ಏನಿದೆ? ಯಾಕೆ ಅವರು ರೌಡಿ ಶೀಟರ್ ಜೊತೆ ಮಾತಾಡಬಾರ್ದು? ಏನೋ ವಿಲ್ಸನ್ ಗಾರ್ಡನ್ ನಾಗ ಇರಲಿ ಅಥವಾ ಇನ್ಯ ಸೈಕಲ್ ರವಿ ಆಗಲಿ, ಅವ್ರ ಜೊತೆ ಮಾತಾಡಬಾರ್ದು, ಇವ್ರ ಜೊತೆ ಮಾತಾಡಬಾರ್ದು? ಸರ್, ಪರಪ್ಪನ ಅಗ್ರಹಾರದಲ್ಲಿ ಅಲ್ಲಿ ಕಳ್ಳರು ಕಾಕರೆ ಇರೋದು, ಕೊಲೆಗಾರರೆ ಅಲ್ಲಿರೋದು, ಅವ್ರು ತಪ್ಪು ಮಾಡಿರೋದಕ್ಕೇ ಅಲ್ಲಿ ಶಿಕ್ಷೆ ಆಗೋಕ್ಕೆ ಅಲ್ಲಿ ಒಳಗಡೆ ಇರೋದು. ಸರ್, ಅವ್ರ ಜೊತೆ ಮಾತಾಡಬೇಡ, ಇವ್ರ ಜೊತೆ ಮಾತಾಡಬೇಡ, ಅವ್ರ ಜೊತೆ ಮಾತಾಡ್ತಿದ್ರು, ರೇಪ್ ಮಾಡಿರೋರ ಜೊತೆ ಮಾತಾಡ್ತಿದ್ರು, ಹಾಗಾದ್ರೆ ಏನೋ ಲಿಂಕ್ ಇದೆ, ರೌಡಿಗಳ ಜೊತೆ ಲಿಂಕ್ ಬೆಳೆಸ್ಕೋತಿದ್ದಾರೆ, ಏನಿದೆಲ್ಲ ನೀವು ತೋರಿಸ್ತಾ ಇರೋದು? ವಿಡಿಯೋ ಕಾಲಿಂಗ್, ವಿಡಿಯೋ ಯೂಸ್ ಮಾಡ್ತಿದ್ದಾರೆ, ಮೊಬೈಲ್ ಫೋನ್ ಯೂಸ್ ಮಾಡ್ತಿದ್ದಾರೆ ಅಂತ ಇಲ್ಲ, ಒಂದು ಜೈಲಲ್ಲಿ ಧೂಮಪಾನ ಮಾಡೋದು ಯಾಕೆ ಸರ್? ಅವ್ರೊಬ್ರೇನಾ ಸರ್? ನಾನು ಎಷ್ಟೊಂದ್ಸಲಿ ನಾನು ಹೋಗಿದ್ದೀನಿ, ಇನ್ವೆಸ್ಟಿಗೇಷನ್ ನಾನು ಮಾಡಿದ್ದೀನಿ ಸರ್, ಅವ್ರೊಬ್ರೇನಾ ಸರ್? ನಾನು ತೋರಿಸ್ಲ ಸರ್ ವಿಡಿಯೋಸ್? ಈಗ 1 ನಿಮಿಷ, ಈಗ ನನ್ನ ಮೊಬೈಲ್ ಅಲ್ಲಿ ಇಲ್ಲಿದೆ. ದರ್ಶನ್ ಹೆಸರು ಬರ್ತಾ ಇರೋದೇ ಆಗ್ಲಿ, ಖಂಡಿತ ಹೌದು. ಇವಾಗ ದರ್ಶನ್ ಇವಾಗ ಅವ್ರು ಏನೊಂದು ಕೆಮ್ಮದ್ರೂ ಅದ್ರಲ್ಲಿ ತೊಪ್ಪುಡ್ಕೆ ಜನ ಕಾಯ್ತಾ ಇರ್ತಾರೆ. ಅಂತದ್ರಲ್ಲಿ ನಾವ್ ಹೆಂಗ್ ಇರ್ಬೇಕು ಅನ್ನೋದು ದರ್ಶನ್ ಅವ್ರಿಗೆ ಗೊತ್ತಿರ್ಬೇಕಲ್ಲ. ಸರಿ, ನೀವು ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ, ಕಾನೂನು ಯಾವಾಗಿಂದ ಬಂದಿದೆ? ಪರಪ್ಪನ ಅಗ್ರಹಾರ ಹೇಗಿರ್ಬೇಕು? ಅದು 1 ನಿಮಿಷ ಸರ್, ಪರಪ್ಪನ ಅಗ್ರಹಾರ ಎಲ್ಲಾ ಕೈದಿಗಳಿಗೂ ಒಂದೇ ತರ ಇರ್ಬೇಕು. ನಾನು ಅವಾಗ್ಲೂ ಅದನ್ನ ಹೇಳಿದ್ದು, VVIP ರೂಮ್ಸ್ ಸೆಲ್ಸ್ ಗಳು ಯಾಕೆ ಮಾಡಿದ್ದಾರೆ? ಅವ್ರು ಕರ್ಟನ್ ಕೊಡೋದು 1 ನಿಮಿಷ ಕರ್ಟನ್ ಸರ್ ಹಾಕೋಣ, ಅದಕ್ಕೆ ಅಂತಾನೆ ಇದು ಸತ್ಯಾಗ್ರಹ ಮಾಡ್ತಿರೋದು. ಆಯ್ತಾ, ಕರ್ಟನ್ ಕೊಡೋದಂತೆ, ಏನು ಮ್ಯಾಟ್ರೆಸ್ ಕೊಡೋದಂತೆ, ದಿಂಬ್ ಕೊಡೋದಂತೆ, ಏನಿದು ಜೈಲ್ ಜೈಲ್ ತರ ಇರ್ಬೇಕು ಸರ್? ಒಂದ್ ನಿಮಿಷ ಸರ್, ವ್ಯವಹಾರದಿಂದ ಇವರೆಲ್ಲ ಮಾಡ್ತಾರ? ಅಲ್ಲಿಂದ ಅಲ್ಲಿ ಎಂಟ್ರಿ ಆಗೋದು ಎಷ್ಟು ಬಹಳ ಕಷ್ಟ ಇದೆ ಸರ್. ಅಂಥದ್ರಲ್ಲಿ ಮೊಬೈಲ್ ಫೋನ್ಗಳು ಅದು ಇದು ಎಲ್ಲದು ಹೋಗ್ತಿದೆ ಅಂದ್ರೆ ಅಲ್ಲಿ ಮೇಲಧಿಕಾರಿಗಳು ಸಪೋರ್ಟ್ ಮಾಡಿರೋದ್ರಿಂದ ತಾನೇ ಇಷ್ಟೆಲ್ಲ ಆಗಿರೋದು. ಅಲ್ಲ, ಅವರೊಬ್ಬರನ್ನ ಯೂಸ್ ಮಾಡ್ತಿರೋದು. ನಾನು ಫೋನ್ ಮಾಡ್ಲ, ನನ್ನ ಕ್ಲೈಂಟ್ಸ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಅಲ್ಲಿಂದ ಫೋನ್ ಮಾಡಿ, ನಾ ಇಲ್ಲಿಂದ ಫೋನ್ ಮಾಡ್ಲ, ಜಾಮರ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಎಲ್ರಿ ಜಾಮರ್ ಹಾಕಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ? ಎಲ್ಲಿ ಜಾಮರ್ ಹಾಕಿದ್ದಾರೆ? ಇನ್ನ ಕಾಂಟ್ಯಾಕ್ಟ್ಸ್ಗಳಿದ್ದೆ, ನೆಟ್ವರ್ಕ್ ಇದೆ ಅಲ್ಲಿ. ನ್ಯಾಯ ಎಲ್ರಿಗೂ ಒಂದೇ ಥರನೇ ಇರಬೇಕು. ಇವ್ರಿಗೆ ಮಾತ್ರ ಅಲ್ಲ, ದರ್ಶನ್ ಅವ್ರಿಗೆ ಮಾತ್ರ ಅಲ್ಲ, ಅಥವಾ ನಾರ್ಮಲ್ ಪೀಪಲ್ ಮಾತ್ರ ಅಲ್ಲ, ಒಂದು ಇನ್ನೊಂದು ಸಿಂಪಲ್ ಆಗಿ ಫೈನಲ್ ಆಗಿ ಇದು ಲಾಸ್ಟ್ ಹೇಳ್ಬಿಟ್ಟು ನಾನು ಈ ಕಡೆ ಬರ್ತೀನಿ. ಜೈಲಿಗೆ ಹೋಗೋರು, ಜೈಲಲ್ಲಿ ಇರೋರು 100%-60% ನಿರಪರಾಧಿಗಳೇ ಇರೋದು. ಸುಳ್ಳು ಕೇಸಲ್ಲಿ ಹೋಗ್ತಾರೆ, ಫಿಟ್ ಆಗ್ತಾರೆ, ಬರ್ತಾರೆ. ಒಬ್ಬ ನೋಡಿ, ಒಬ್ರು ನೇಮ್ ಸ್ಪಾಯಿಲ್ ಮಾಡಬೇಕು ಅಂದರೆ ಏನು ಬೇಕಾದ್ರೂ ಮಾಡ್ಬೋದು.
ಹೇಳ್ತೀನಿ.